ದನ ಸಾಗಿಸುವವರನ್ನ ಹಿಡಿದ್ರೆ ಕೈ ತುಂಬಾ ದುಡ್ಡು ಸಿಗುತ್ತೆ. ಏನ್ ಹೇಳಿ? ದನ ಸಾಗಿಸುವವರನ್ನ ಹಿಡಿದ್ರೆ ಕೈ ತುಂಬಾ ದುಡ್ಡು ಸಿಗುತ್ತೆ. ರಾತ್ರಿ ವೇಳೆ ಮಾಂಸಕ್ಕಾಗಿ ದನಗಳನ್ನ ಸಾಗಿಸ್ತಾರೆ ಅಲ್ವಾ? ಈಗಾಗಲೇ ಈ ಗೋಹತ್ಯೆ ನಿಷೇಧ ಕಾಯ್ದೆ ಇವೆಲ್ಲ ಎಷ್ಟರ ಮಟ್ಟಿಗೆ ಚಾಲ್ತಿಯಲ್ಲಿದ್ದಾವೆ, ಎಷ್ಟರ ಮಟ್ಟಿಗೆ ಇನ್ನೂ ಕೂಡ ಅಕ್ರಮ ನಡೀತಾ ಇದೆ, ಯಾವ್ಯಾವ ರಾಜ್ಯಗಳಲ್ಲಿ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಸರ್ಕಾರದವರಿಗೆ, ರಾಜ್ಯ ಸರ್ಕಾರಕ್ಕಾಗಿರಲಿ ಕೇಂದ್ರ ಸರ್ಕಾರಕ್ಕಾಗಿರಲಿ, ಏನು ಗಮನ ಇಲ್ಲ ಅನ್ಕೊಂಡಿದ್ದೀರಾ? ಎಲ್ಲ ಇದೆ. ಎಸ್, ಇಸ್ಪೀಟ್ ಅಡ್ಡೆ ಮೇಲೆ ರೇಡ್ ಆದರೆ ಕೈ ತುಂಬ ಕಾಸು, ಕಬ್ಬಿಣ ಸಿಮೆಂಟ್ ಲಾರಿಗಳು ಹಣ ಕೊಡೋ ಒಂದು ರೀತಿ ಕಾಮಧೇನು ಇದ್ದಂಗೆ, ಕಲ್ಪವೃಕ್ಷ ಕಾಮಧೇನು. ಇದು ಕಾಸು ಮಾಡೋಕ್ಕೆ ಪೊಲೀಸರ ತರಹೇವಾರಿ ಮಾರ್ಗಗಳು. ಪಾಪ ರೀ, ಅವ್ರು ಬಹಳಷ್ಟು ದುಡ್ಡು ಕೊಟ್ಟು ಬಂದಿರ್ತಾರೆ, ಕೆಲಸಕ್ಕೆ ಸೇರಿರ್ತಾರೆ, ಮತ್ತೆ ಇಲ್ಲಿ ವಸೂಲಿ ಮಾಡ್ಕೋಬೇಕಲ್ಲ. ಅವ್ರದ್ದು ಒಂಥರ ದಂಧೆನೆ, ಅವ್ರ ಕಷ್ಟ ಯಾರಿಗೆ ಹೇಳೋಣ ಹೇಳಿ? ಪಾಪ ಬಹಳ ಕಷ್ಟದಲ್ಲಿರ್ತಾರೆ, ವಸೂಲಿ ಆಗಬೇಕಲ್ಲ, ಸಾಲ ಸೂಲ ಮಾಡಿಕೊಂಡು ಇವರು ಪಾಪ ದುಡ್ಡು ಕೊಟ್ಟು ಕೆಲಸಕ್ಕೆ ಸೇರಿರ್ತಾರೆ. ಇದು ವಸೂಲಿ ಆಗದೆ ಹೋದರೆ ಜೀವನ ಹೆಂಗ್ ಸ್ವಾಮಿ ನಡೆಸೋದು? ನಮಗೂ ಕಮಿಟ್ಮೆಂಟ್. ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ, ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ? ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಇರ್ತವೆ ಹೆಂಡತಿ ಮಕ್ಕಳೆಲ್ಲ ಇರ್ತಾರೆ, ಏನ್ರಿ ಮಾಡೋದು ಅನ್ನೋದು ಅವರ ವಾದ. ಪಾಪ ಅವ್ರದ್ದೇನು ತಪ್ಪಿದೆ ಹೇಳಿ? ಇನ್ನು ನಮ್ಮ ರಾಜಕೀಯ ನಾಯಕರ ಮಾತುಗಳನ್ನು ಕೇಳಿಸ್ಕೊಂಡಿರ್ತೀರಿ. ಏಯ್, ನಾನು ಇನ್ನೂ 4 ಕೋಟಿ 5 ಕೋಟಿ ಸಾಲ ಬಾಕಿ ಇದೆಯಪ್ಪ, 20 ಕೋಟಿಲಿ ಇನ್ನೂ 15 ಕೋಟಿ ಈಗ ಅಷ್ಟೇ ತೀರಿಸಿರೋದು ಅಂತ ಹೇಳ್ತಾ ಇರ್ತಾರೆ. ಅಂದರೆ ಚುನಾವಣೆಗೋಸ್ಕರ ಭಾಳ ಸೋತ್ಬಿಟ್ಟೆ, ಈ ಸರಿ ನಾನು ನಿಲ್ಲಲ್ಲ, ಬೇರೆ ಯಾರನ್ನಾದರೂ ನಿಲ್ಲಿಸ್ತೀನಿ, ಆಮೇಲೆ ಮಿನಿಸ್ಟರ್ ಹಾಕ್ಕೊಂಡು ಏನೋ ಮಾಡಿಬಿಡ್ತೀನಿ. ಇಂಥ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಲಜ್ಜೆಗೇಡಿತನ ಇರುವಂಥ ಜನರ ನಡುವೆ, ಜನನಾಯಕರ ನಡುವೆ ನಾವೆಲ್ಲ ಇದ್ದೀವಿ. ಅವರು ಜನನೇ ತಾನೇ ಮೊದಲು, ಆಮೇಲೆ ಜನಪ್ರತಿನಿಧಿ. ಅವರಿಗೆ ಕ್ರೈಟೀರಿಯಾ ಏನು? ಅಕ್ರಮ, ಅನ್ಯಾಯ, ದುಡ್ಡು, ಒಂದಿಷ್ಟು ತೋಳ್ಬಲ, ಒಂದಿಷ್ಟು ಹಿಂಬಾಲಕರು, ಅಷ್ಟಿದ್ರೆ ಸಾಕು, ಇದೇ ಮಾನದಂಡ. ಇನ್ನು ಯಾವಾಗಲೂ ನಾವೆಲ್ಲ ಬದಲಾಗೋದು? ಸುಮ್ಮನೆ ಬಾಯಿ ಮಾತಲ್ಲಿ ಶಿಕ್ಷಣ, ಉದ್ಯೋಗ, ಚೀತು, ಬರೀ ಅದನ್ನು ಹೇಳ್ಕೊಂಡು ಅಂಥ ಭರವಸೆ ಕೊಡ್ತೀವಿ. ಹಾಂ, ಹಂಗೆ ನಾವು ಅಧಿಕಾರಕ್ಕೆ ಬಂದು ಹಿಂಗೆ ಮಾಡ್ತೀವಿ, ಇನ್ನೂ ಎಷ್ಟಂತ ಕೇಳ್ಕೊಳ್ಳೋಣ. ದಡ್ಡು ಬಂದು ಹೋಗಿದೆ ಅಲ್ವೇ? ಎಸ್, ರಾಜಾನ್ ಕುಂಟೆಯಲ್ಲಿ ಏನಾಯಿತು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬನ್ನಿ ನೋಡೋಣ. ನಿಮ್ಮ ಮೀಡಿಯಾದಾರ ಒಂದು ಇಬ್ಬರು ಬರ್ತಾರಲ್ಲಿ, ಯಾರೋ ನಂಬರ್ ಕೊಡ್ತಾರೆ, ನನ್ನ ನಂಬರ್ ಕೊಟ್ಟಿದ್ದಾರ, ಫೋನ್ ಮಾಡ್ತಾರೆ ಸರ್, ಹಿಂಗೆ ನಾನು ಐತೆ ಸರ್, ಇಲ್ಲಿ ಬನ್ನಿ ಸರ್, ನಾವು ಏನೋ ಇರ್ಬೋದು ಅಂತೇಳಿ ಇಲ್ಲಿಂದ ಹೋಯ್ತೀವಿ. ಆ್ಯಕ್ಚುಲಿ ಇದು ನಿಜ, ಅಲ್ಲಿ ಗ್ಯಾಸ್ ಫಿಲ್ಲಿಂಗ್ ಅದು ಇಲ್ಲಿಗಲ್ಲಿಗೆ ನಡೀತಾ ಇತ್ತು. ನಾನು ಅವನಿಗೆಲ್ಲ ಸೀಸ್ ಮಾಡಿ ಕಟ್ಕೊಂಡು ತಗೊಂಡೋಗೋಣ ಅಂತ ಒಂದು ಆ ಟಾಟೆ ಸ್ವೀಕರಿಸಿದ್ರೆ ಆ ಒಂದು ಹುಡುಗಿ ಮತ್ತು ಅವ್ರು ಇದ್ದಾರೆ ಅಲ್ಲ ಸರ್, ಏನೋ ಮಾತಾಡ್ತೀವಿ ರೀ ಸರ್, ಏನೋ ಮಾತಾಡ್ಕೊತೀವಿ ಅಂತ. ನಾನು ನೀವು ಮಾತಾಡ್ಕೊಳಂಗಿದ್ದಾರೆ, ಏನೋ ಮಾತಾಡ್ಕೊ ಮುಂಚೆ ನಮ್ಮನ್ನು ಕರೆಸಿದ್ರಲ್ವಾ, ನಾನು ಹಂಗೂ ಸರಿ ಆಯ್ತು ಏನೋ ಮಾತಾಡ್ಕೊಳ್ಳಿ ಅಂತೇಳಿ ಸುಮ್ಮನೆ ಬಂದ್ಬಿಡ್ತೀನಿ. ಅಲ್ಲಿಂದ ಇತ್ತ ಬಂದಮೇಲೆ ಅವ್ರ ಲಿಂಕಲ್ಲಿರೋರು ಯಾರೋ ನಿಮ್ಮಂತಾರೆ ಯಾರೋ ಗೊತ್ತಿರಿ, ಕೋಗಿಲು ಕ್ರಾಸಲ್ಲಿರೋ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಅಲ್ಲಿಂದ ನಮ್ಮ ಒಬ್ಬರು ಪೊಲೀಸ್ನವ್ರಿಗೆ ಫೋನ್ ಮಾಡಿಸ್ತಾರೆ, ಅವ್ರ ಹತ್ರ 50,000 ದುಡ್ಡಿಂದ ಹೋಗ್ಯಾರ ಅವರು, ನೀವೇ ಕೊಡಿಸಿದ್ರ ಅಂತ ನನಗೆ ಫೋನ್ ಮಾಡ್ತಾರೆ. ಎಷ್ಟು ಬೇಜಾರಾಗಿ ಗೊತ್ತ, ನಿಜವಾಗ ಅವತ್ತು ರಾತ್ರಿ ಎಲ್ಲ ನಾನು ಎಷ್ಟು ಯೋಚನೆ ಮಾಡಿದ್ದೀನಿ, ಏನಕ್ಕಪ್ಪ ನಾವು ಕರೆದ್ರೆ ಏನಕ್ಕೆ ಹೋಗ್ಬೇಕು, ನಾನು ಇವ್ರು ಕರೆದ್ರೆ ಏನಕ್ಕೆ ಹೋಗ್ಬೇಕು ಅಂತೇಳಿ ಏನು ಮಾತಾಡ್ಕೊಂಡು ಹೋಗ್ಬೇಕು, ಪೊಲೀಸ್ನ ಕರೆಯಬೇಕು, ಮಾಡ್ಕೊಂಡು ಹೋಗ್ಬೇಕು. ಪೊಲೀಸ್ ನಾವು ಬಂದು ನಾವೇನೋ ಬಿಟ್ಟು ನಿಮ್ಮೊಳಗೆ ನಾವೇ ನಿಮ್ಮನ್ನು ಕಳಿಸ್ಕೊಟ್ಟಂಗೆ ಆಗುತ್ತೆ ಅಲ್ಲಿಗೆ. ಅವ್ರು ಅದನ್ಕೋತಾರೆ ಏನಪ್ಪ 3 ದಿವಸಕ್ಕೆ 5 ದಿವಸಕ್ಕೆ ಒಬ್ಬೊಬ್ರು ಬರ್ತಾರೆ ಅಂದ್ರೆ ಯಾರು ಹೇಳ್ಕೊಡ್ತಾರೆ, ಪೊಲೀಸ್ನವ್ರು ಹೇಳ್ಕೊಡ್ತಾರೆ ಅಂತಾರೆ. ಅರ್ಥ ಮಾಡ್ಕೊಳ್ಳಿ ಅಣ್ಣ, ಹೇಳ್ತೀನಿ ಕೇಳಿ, ನಾನು ನಿಮ್ಮವ್ರಿಗೆ ಕೇಳಿ ನೋಡಿ, 2,000 ಕೊಟ್ಟರೆ ಎಷ್ಟು ಅದಕ್ಕೆ ಮರ್ಯಾದೆ ಕೊಡೋದು ಏನು ಗೊತ್ತಾ, ಚಾನಲರು ಬರೀ ದುಡ್ಡಿಗೆ ಓಡಾಡ್ತಾರೆ, ಪೊಲೀಸ್ನವರು ಬರೀ ದುಡ್ಡಿಗೆ ಓಡಾಡ್ತಾರೆ, ಈ ಮರ್ಯಾದೆ ಕೊಡ್ಕೋತಾ ಇದ್ದೀವಿ. ಹಾಂ, ಇದು ಹೇಳಿದಕ್ಕೆ ಅದು ಇಸ್ಪೀಟ್ ನಡೆಯುತ್ತೆ ಅಂದ್ರಲ್ಲ, ಅದೇನೋ ಕ್ಲಬ್ ಓಪನ್ ಆದರೆ ನಿಮಗೇನೋ ಒಂದೊಳ್ಳೆ ಆಗ್ಬೋದು, ಯಾಕೆ ವೆಂಕಟೇಶ್ ಅವರೇನೋ ಯಾರೋ ವೆಂಕಟೇಶ್ ಅಂತ ಅವರು ಅಂತಲ್ಲ, ಅವರೇನೋ ಮಾತಾಡೋರು ನ್ಯೂಸ್ ಅವ್ರದ್ದೇನೋ ಅವ್ರು ಮಾತಾಡೋರು ಅಂತಂದ್ರೆ ನಾನು ಇನ್ನು ನ್ಯೂಸ್ ಅರ್ಧಾರ ಮಾಡ್ಕೋ ಯಾರ್ದಾರ ಮಾಡ್ಕೋ, ಫಸ್ಟ್ ನಮಗೆ ಮೇಲಿಂದ ನಮಗೆ ಓಕೆ ಅಂತ ಬಂದರೆ ನಾವು ಕೊಡ್ತೀವಿ, ಅಲ್ಲಿವರೆಗೂ ನಾವು ಯಾವುದೇ ಕೊಡಲ್ಲ ಅಂತ ಹೇಳ್ತೀವಿ. ನಾನು ಹೇಳ್ತೀನಿ ಕೇಳಿ, ಹೊರಗಡೆ ಇಸ್ಪೀಟ್ ಆಡ್ತಾರೆ, ಹೊರಗಡೆ ನಮ್ಮ ಸರೌಂಡಿಂಗ್ ಸುತ್ತಮುತ್ತ ಇಸ್ಪೀಟ್ ಎಲ್ಲರೂ ಆಡ್ತಾರ, ಅವ ಇಸ್ಪೀಟ್ ಆಡ್ತಾರೆ, ನೀವು ಯಾವನ್ನು ಕೇಳದೇ ಬೇಕಿಲ್ಲ, ನಾವೇ ಒಂದು ಇಸ್ಪೀಟ್ ಆಗಿಟ್ಟಿದ್ರೆ ಆಡತ್ತೆ ಹೆಂಗಿದ್ರು ಒಂದು 5-10,000 ರೂಪಾಯಿ ಸಿಕ್ಕೇ ಸಿಗುತ್ತೆ, ನಾವೇ 5,000 ಕೊಟ್ಬಿಡ್ತೀವಿ. ಅದು ಅಂತ ನೋಡಿ, ಇದು ಕೆಮಿಕಲ್ ಲಾರಿಗಳು ಬೇಕಾದ್ರೆ ಹಾಕಿ, ಯಾಕೆಂದ್ರೆ ಕೆಮಿಕಲ್ ಲಾರಿಗಳು ಹೋಯ್ತವೆ ಅಂತ ರಾತ್ರಿ ಟೈಮ್ ಹೋಯ್ತವೆ ಅಂತ ಇಲ್ಲ, ಅವೆಲ್ಲ ಸಿಗುತ್ತೆ ಸರ್. ಅಂತ ಹಾಕೊಳ್ಳಿ, ಇನ್ನೊಂದು ಹೇಳ್ತೀನಿ ಕೇಳಿ, ಮಾವಳಿಪುರದ ಕಡೆ ಯಾರೋ ಒಬ್ಬ ಈಗ ಒಂದು 4-5 ದಿವಸದಲ್ಲಿ ಅವನ ಒಬ್ಬ ಜಾಸ್ತಿ ತಿಂದು ರಾಜಸ್ಥಾನ ಮಾಡ್ಕೊಂತಾರೆ ನನ್ನಲ್ಲಿ. ನನಗೆ ಯಾರೋ ಫೋನ್ ಮಾಡಿದ್ರು, ನಾನು ಹೇಳಿ ಯಾವುದೇ ಕಾರಣಕ್ಕೂ ಆಲ್ರೆಡಿ ಒಂದು ಕೇಸ್ ಮಾಡ್ತಿದ್ದೀನಿ,
ಯಾವುದೇ ಕಾರಣ ಮಾಡಕೂಡದು ಅಂತ ಹೇಳಿದೀವಿ. ಅವನೇನಾರ ಅಲ್ಲಿ ಮಾಡ್ತಾವನಂತ ತಿಳ್ಕೊಂಡು ಅವನು ಮಾಡ್ತಾವನ ಒಂದು 10,000 ರೂಪಾಯಿ ಆರಾಮು ಏನೋ ನಾವು ಅದೊಂದು ಕೇಸ್ ಮಾಡ್ತೀವಿ 10,000 ರೂಪಾಯಿ ಗ್ಯಾರಂಟಿ ಕೊಡ್ತೀವಿ ಅಂತ ಇದ್ರೆ ತಿಳಿದು ಈ ಕೆಮಿಕಲ್ ಗಾಡಿ ಏನೋ ಸುಮಾರು ಬರುತ್ತೆ ಅವ್ನು ನಿಲ್ಲಿಸಿ ಅವ್ನು ನಿಲ್ಲಿಸಿದ್ರೆ ಫೋನ್ ಮಾಡಿ ಬರ್ತೀನಿ ನಿಲ್ಲಿಸ್ಕೊಂಡು ನಿಮ್ಗೆ ಅವ್ರೇನು ಬಾಕ ಹಾಂ ನಿಲ್ಲಿಸಿ ಅವ್ರು ನಿಲ್ಲಿಸಿ ಅವು ದನ ಹೊಡಿತಾರೆ ರಾತ್ರಿ ಟೈಮು ಸರ್ ಅದೆಲ್ಲ ಬರುತ್ತೆ ಸರ್ ದನ ಹೊಡಿತಾರೆ ಮಾಂಸನ ಕಟ್ ಮಾಡಿ ಹೊಡಿತಾರೆ ಅಂತ ಇಲ್ಲ ಇದೇ ರೋಡಲ್ಲಿ ಓಡಾಡ್ತಾರಂತ ಏನಣ್ಣ ಇದು ಯಾವ ಗಾಡಿ ಓಡಾಡ್ತಾರೆ ನೋಡಿ ಮೊನ್ನೆ ಹೇಳಿಲ್ವಾ ಅದು ಆಂಧ್ರದಿಂದ ಬರುತ್ತೆ ಅಂತ ವೀಕ್ಲಿ 4 ಗಾಡಿ ಇಟ್ಕೊಡ್ತೀನಿ ನಾನು ನಮ್ಗೆ ಅದು ನಿಮ್ಗೆ ಎಲ್ಲ ಸ್ಟೇಷನ್ ಅಷ್ಟೇ ಇನ್ನೇನು ಇಟ್ಕೊಡ್ರಿ ಮಾಡ್ತಾರೆ ಎಷ್ಟು ಕೊಡ್ತಾರೆ ಒಂದೊಂದು ಗಾಡಿ ಇಟ್ಕೊಂಡ್ರೆ ಇದಕ್ಕಂದ್ರೆ ಅದು ಏನೈತೆ ನೋಡೋಣ ಫಸ್ಟ್ ಕಬ್ಬಿಣ ಇಳಿಸೋದು ಅವರ ಇದಾವ ಸಿಮೆಂಟ್ ಇವು ಬತ್ತವಲ್ಲ ಅವು ಯಾವ ದೊಡ್ಡದ ಸಿಮೆಂಟ್ ನೋಡೋ ಅಂಥ ವ್ಯವಹಾರ ಇಳಿಸಾರ ಇದಾರ ಅಂಥ ಹುಡುಕಿ ಬೇಕಾದ್ರೆ ಅದು ಹುಡುಕಿ ಒಳ್ಳೆ ಅಷ್ಟು ಮಾಡಿ ಎಲ್ಲ ಕಾಸ್ ಸಿಗುತ್ತಾ 100% ಸಿಗುತ್ತೆ ಎಷ್ಟು ಪರ್ಸೆಂಟ್ ಸಿಗುತ್ತೆ ಹೇಳಿ 100% ಸಿಗುತ್ತೆ ಸೊಲ್ಯೂಷನ್ ಮಾತ್ರ ಸಿಗಲ್ಲ ಅಕ್ರಮಕ್ಕೆ ಬೇಕಾದಂಥ ದುಡ್ಡು ಸಿಗುತ್ತೆ ಯಾಕಂತ ಹೇಳಿದ್ರೆ ಇವರೆಲ್ಲ ಒಂದೇ ದೋಣಿಯಲ್ಲಿ ಹುಟ್ಟಾಕುವಂಥವ್ರು ಶಾಸಕಾಂಗ ಕಾರ್ಯಾಂಗ ಇನ್ನು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ಸ್ ಟು ದಿ ಕೋರ್ಟ್ ಇನ್ನೂ ಕೂಡ ನಾವೆಲ್ಲ ನಂಬಿಕೆ ಇಟ್ಕೊಂಡಿದ್ದೀವಿ ಆದರೆ ಆ ಕೋರ್ಟ್ ಮೆಟ್ಲು ಹತ್ತಲಿಕ್ಕಿಂತ ಮುಂಚಿತವಾಗಿ ಪೊಲೀಸರ ಮೆಟ್ಲು ಹತ್ತಿದಾಗ ಪೊಲೀಸರು ಏನು ಹೇಳ್ತಾರೆ ಇಷ್ಟು ಕರಪ್ಟ್ ಆದಾಗ ಯಾರ ಬಳಿ ಹೋಗ್ತಾರೆ ಯಾರು ಯಾರ ಬಳಿ ವಿಶ್ವಾಸ ಇಟ್ಕೊಂಡು ಹೋಗ್ತಾರೆ ಯಾವುದಾದ್ರೂ ಒಂದು ಮೊಬೈಲ್ ಕಳೆದೋಗಿದೆ ಸ್ವಾಮಿ ಹುಡುಕ್ಕೊಡಿ ಅಂತ ಹೇಳಿದರೆ ಅಲ್ಲಿ 108 ತರಹೇವಾರಿ ಮಾತುಗಳನ್ನು ಆಡ್ತಾರೆ ಆದರೆ ಅದಕ್ಕೆ ಎಷ್ಟರ ಮಟ್ಟಿಗೆ ಸೊಲ್ಯೂಷನ್ ಸಿಕ್ಕಿದೆ ಒಂದ್ಸಲ ಇಂಟ್ರಾಸ್ಪೆಕ್ಟ್ ಮಾಡ್ಕೊಳ್ಳಿ ಪರೀಕ್ಷೆ ಮಾಡ್ಕೊಳ್ಳಿ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ತಾ ಹೇಳ್ತಾ ಇದ್ದೀವಿ ನೀವ್ಯಾರು ರೀ ಕೇಳೋಕೆ ಅಂತ ಹೇಳಿದರೆ ಅದಕ್ಕೆ ಉತ್ತರ ಕೊಡ್ತೀವಿ ನಾವು ಕೂಡ ಅಂತಹ ಇಂಟ್ರಾಸ್ಪೆಕ್ಟ್ ಮಾಡಿಕೊಂಡು ನಾವು ಮಾತನಾಡ್ತಾ ಇದ್ದೀವಿ ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ ತಿಂಗಳಿಗೆ 300,000 ಸಂಪಾದನೆ ಮಾಡ್ತಾರೆ ನೀವು ಶುರು ಮಾಡಬೇಕಾ ಇವರಿಂದ ಕಲಿಬೇಕಾ ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ